ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಸಂಜೀವಿನಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಸಂಸ್ಥೆ ದಕ್ಷಿಣ ಕನ್ನಡ ಮಂಗಳೂರು ತಾಲೂಕು ಪಂಚಾಯತ್ ಮೂಡಬಿದ್ರೆ ಗ್ರಾಮ ಪಂಚಾಯತ್ ನೆಲ್ಲಿಕಾರು ಬ್ರಾಮರಿ ಮಹಿಳಾ ಸಂಜೀವಿನಿ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟ ನೆಲ್ಲಿಕಾರು ಇವರ ವತಿಯಿಂದ ಸಂಜೀವಿನಿ ಮಾಸಿಕ ಸಂತೆ ಮತ್ತು ಗೆರಟೆಯಿಂದ ತಯಾರಿಸಿದ ಅಲಂಕಾರಿಕ ವಸ್ತುಗಳ ಉದ್ಘಾಟನೆ ಪಂಚಾಯತ್ ಆವರಣದಲ್ಲಿ ನಡೆಯಿತು। पंचायत उपाध्यक्ष शशिधरेembavru कार्यक्रम उद्घाटिसि मातनाडि सरकार महिಳೆಯರ सबलीकरणक्कागि अवरिगे तरबेति मत्तु आर्थिक सौलभ्यगळन्नु ಒದಗಿಸಿ मुख्य वाहिनिगे तरुवल्लि श्रमिसुत्तिवे। इदु आशादायक ಬೆಳವಣಿಗೆ। ಸಂಜೀವಿನಿ ಘಟಕದ ಯಾವುದೇ ಕಾರ್ಯಕ್ರಮಗಳಿಗೂ पंचायत सहकार ನೀಡಲು ಸಿದ್ಧ ಎಂದು ಹೇಳಿದರು। ಸಣ್ಣ ಮಟ್ಟದಿಂದಲೇ ಬೆಳೆದುಕೊಂಡು ಬಂದಿರೋದು, ಇದನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು। ಇಲ್ಲಿ ಇರ್ತಕ್ಕಂಥ ಎಲ್ಲ ಮಹಿಳೆಯರು ಆಶಾದಾಯಕರಾಗಿರಬೇಕು। ನಿನ್ನೆ ನೀವೆಲ್ಲ ಒಂದು ಪತ್ರಿಕೆಯಲ್ಲಿ ಓದಿರ್ಬೋದು, ಸೈಕಲಲ್ಲಿ ಹೋಗಿ ವ್ಯಾಪಾರ ಮಾಡಿ ಅವಳ ಮಗಳ ಹೆಸರನ್ನ ಇವತ್ತು ವಿಶ್ವದಾದ್ಯಂತ ಒಂದು ಇದು ಏನು ಹರಡಿಸುವಂತ ವ್ಯವಸ್ಥೆ ಮಾಡಿದ್ದಾರೆ ಅಂತ। ಅದು ನಿರ್ಮಾ ಕಂಪನಿ, ನಿರ್ಮಾ ಅನ್ನೋ ಮಗಳ ಹೆಸರಿನಲ್ಲಿ ಒಂದು ಸರ್ಫನ್ನ ಮಾಡಿ ಸೈಕಲಲ್ಲಿ ವ್ಯಾಪಾರ ಮಾಡಿ ಇವತ್ತು ವಿಶ್ವದ ದೊಡ್ಡ ಒಂದು ಕಂಪನಿಯಾಗಿ ಅದು ಮೂಡಿ ಬಂದಿದೆ। ಬಹುಶಃ ಇಲ್ಲಿ ಮಾಡ್ತಕ್ಕಂಥ ಉತ್ಪನ್ನಗಳಿಗೆ ಗ್ರಾಮ ಪಂಚಾಯತ್ ವತಿಯಿಂದ ಏನು ಸಹಕಾರಗಳು ಬೇಕು ಅದನ್ನು ನಮ್ಮ ಗ್ರಾಮ ಪಂಚಾಯತ್ ಹಿಂದೆಯೂ ನೀಡಿದೆ, ಮುಂದೆಯೂ ನೀಡ್ತದೆ। ಅಥವಾ ಬೇರೆ ಯಾವ ರೀತಿಯಲ್ಲಿ ನಿಮಗೆ ಸಹಕಾರಗಳು ಬೇಕು, ನಿಮ್ಮ ಸಂಜೀವಿನಿ ಒಕ್ಕೂಟದ ಇವರು ಯಾರು ಅಧಿಕಾರಿ ವರ್ಗದವರು ಬಂದರೆ ನಾವು ಅದಕ್ಕೆ ಖಂಡಿತವಾಗಿಯೂ ಸ್ಪಂದಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ। ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಶೀಲಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು। ಎನ್ಆರ್ಎಲ್ಎಂನ ತಾಲೂಕು ವ್ಯವಸ್ಥಾಪಕ ಅಶೋಕ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಮಹಿಳೆಯರಿಗೆ ಆರ್ಥಿಕ ಶಕ್ತಿ ತುಂಬಿ ಆಕೆ ಗ್ರಾಮದಲ್ಲಿ ಸ್ವಾವಲಂಬಿ ಮಹಿಳೆಯಾಗಿ ಬದುಕಬೇಕೆನ್ನುವ ಉದ್ದೇಶದಿಂದ ಸಂಜೀವಿನಿ ಸಂತೆ ಎಂಬ ಯೋಜನೆಯನ್ನು ಜಾರಿಗೆ ತಂದಿದೆ। ಗೆರಟೆಯಿಂದ ತಯಾರಿಸಿದ ಉತ್ಪನ್ನಗಳಿಗೆ ಮೌಲ್ಯವರ್ಧನೆಯನ್ನ ಮಾಡಿ ವಿವಿಧ ರೀತಿಯ ಚಟುವಟಿಕೆಗಳಿಗೆ ತೊಡಗಿಸಿಕೊಳ್ಳುವ ಮೂಲಕ ಉತ್ತಮವಾದ ಉದ್ಯಮವನ್ನಾಗಿ ರೂಪಿಸಬೇಕಾಗಿದೆ। ಆ ಮೂಲಕ ಭವಿಷ್ಯದಲ್ಲಿ ಈ ಉತ್ಪಾದನಾ ಗುಂಪುಗಳನ್ನು ಉತ್ಪಾದಕರಿಗೆ ಫ್ಯಾಕ್ಟರಿಗಳಾಗಿ ಮಾಡುವ ಉದ್ದೇಶವನ್ನು ಇಟ್ಟುಕೊಳ್ಳಲಾಗಿದೆ ಎಂದರು। ಭಾರತೀಯ ವಿಕಾಸ್ ಟ್ರಸ್ಟ್ನ ಜೀವನ್, ಗ್ರಾಮ ಪಂಚಾಯತ್ ಸದಸ್ಯರಾದ ಆಶಲತಾ, ಮೋಹಿನಿ, ಅಣ್ಣಿ, ಪೂಜಾರಿ, ಜಿನೇಂದ್ರ ಜೈನ್, ಸುನಂದ, ಪಿಡಿಒ ಪ್ರಶಾಂತ್ ಶೆಟ್ಟಿ, ಕಾರ್ಯದರ್ಶಿ ದಾಮೋದರ್, ತಾಲೂಕು ಐಇಸಿ ಸಂಯೋಜಕಿ ಅನ್ವಯ ಉಪಸ್ಥಿತರಿದ್ದರು। ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡಬಿದ್ರೆ।